ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ವಲಯ ಮತ್ತು ಸಂತ ಅಲೋಶಿಯಸ್ ಪ್ರೌಢಶಾಲೆ ಮಂಗಳೂರು ಇವರ ಸಹಯೋಗದಲ್ಲಿ 14 ಮತ್ತು 17 ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಮೈಸೂರು ವಿಭಾಗೀಯ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಸಂತ ಅಲೋಶಿಯಸ್ ಗೊಂಜಾಗಾ ಕ್ರೀಡಾಂಗಣದಲ್ಲಿ ನಡೆಯಿತು. ಪಂದ್ಯಾಟದಲ್ಲಿ ಕೊಡಗು, ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳ ವಿವಿಧ ಪ್ರೌಢಶಾಲೆಯ 14 ಮತ್ತು 17 ವಯೋಮಿತಿಯ ಬಾಲಕ ಬಾಲಕಿಯರು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು. ಇನ್ನು ಆಯೋಜಕರು ಪಂದ್ಯಾಟವನ್ನು ಬಹಳ ಶಿಸ್ತುಬದ್ಧವಾಗಿ 1ನೇ ಬ್ಲಾಕ್ನಲ್ಲಿ ಬಾಲಕರಿಗೆ ಮತ್ತು 2ನೇ ಬ್ಲಾಕ್ನಲ್ಲಿ ಬಾಲಕಿಯರಿಗಾಗಿ ಆಯೋಜಿಸಿದ್ರು. ಈ ಸಂದರ್ಭ ಸಂತ ಅಲೋಶಿಯಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಂದನೀಯ ಫಾದರ್ ಜೆರಾಲ್ಡ್ ಫುಟ್ರಾಡೊ ಮಾತನಾಡಿ ಪಂದ್ಯಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. 14 ಮತ್ತು 17 ವಯೋಮಿತಿ ಬಾಲಕ ಮತ್ತು ಬಾಲಕಿಯರ ಸುಮಾರು 8 ಜಿಲ್ಲೆಗಳು ಭಾಗವಹಿಸ್ತಾ ಇದೆ. ಇಂದು ಬೆಳಿಗ್ಗೆ ಮ್ಯಾಚ್ಗಳು 7 ಗಂಟೆಗೆ ಪ್ರಾರಂಭವಾದವು. ನಿನ್ನೆ ಉದ್ಘಾಟನೆ ನಡೆಯಿತು. ಅನೇಕ ಕ್ರೀಡಾಳುಗಳು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಅನೇಕ ಶಿಕ್ಷಕರು, ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಈ ಪಂದ್ಯಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಇಂದು ರಾತ್ರಿ ಹೊತ್ತಿಗೆ ರೆಡ್ ಲೈಟ್ ಮ್ಯಾಚ್ಗಳು ನಡೆಯುವೆ. ಸುಮಾರು 5 ಗಂಟೆ ಹೊತ್ತಿಗೆ ಮನರಂಜನಾ ಕಾರ್ಯಕ್ರಮ ಇದೆ 5 ಗಂಟೆ ಹೊತ್ತಿಗೆ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.